ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಈ ವಿಡಿಯೋನ ನಾನು ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿ ನಾವು ಹೇಗೆ ಹಬ್ಬನ ಆಚರಿಸ್ಕೊಂಡ್ವಿ ಅಂತ ನಾನು ಈ ವಿಡಿಯೋಲಿ ನಿಮಗೆ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ಹಬ್ಬ ಅಂದರೆ ಒಳ್ಳೆ ಡಿಸೈನ್ ಡಿಸೈನ್ ರಂಗೋಲಿಯನ್ನು ಹಾಕ್ಕೊತೀವಿ. ಸೊ ನಮ್ಮ ಮನೆ ಮುಂದೆ ನಾವು ಈ ರೀತಿ ರಂಗೋಲಿಯನ್ನು ಹಾಕ್ಕೊಂಡಿದ್ವಿ. ಇದು ನಮ್ಮ ಅಕ್ಕ ಹಾಕಿದ್ದು. ನಮ್ಮ ಅಕ್ಕ ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸ್ತಾರೆ. ಸೊ ಇಲ್ಲಿ ರಂಗೋಲಿ ಆದಮೇಲೆ ಮನೆಯಲ್ಲಿ ಹೂವು ಡೆಕೊರೇಷನ್ನು ದೇವರಿಂದ ಡೆಕೊರೇಷನ್ ಎಲ್ಲ ಮಾಡ್ಕೊಂಡಿದ್ವಿ. ಈ ರೀತಿ ಮಾವಿನ ಎಲೆಯಲ್ಲಿ ಹೊಸ ಹೊಸ ಡಿಸೈನನ್ನು ಕ್ರಿಯೇಟ್ ಮಾಡಿಕೊಂಡು ನಾವು ಹೂವು ಡೆಕೊರೇಷನ್ ಮಾಡ್ಕೊಂಡಿದ್ವಿ. ಸೊ ಇದು ನಾನು ಲಾಸ್ಟ್ ಟೈಮ್ ನಿಮಗೆ ಸ್ಯಾರಿ ಡ್ರಾಪಿಂಗು ದೇವರಿಗೆ ಸೀರೆ ಉಡಿಸೋದು ಅಂತ ತೋರಿಸ್ತೆ ಅಲ್ವಾ, ಅದೇ ದೇವರಿಗೇ ಇಲ್ಲಿ ಹೂವು ಎಲ್ಲ ಡೆಕೊರೇಷನ್ ಮಾಡಿಕೊಂಡು ಇದು ಮಾಡಿರೋದು. ಸೊ ಅದರಿಂದ ಇದು ತುಂಬ ಡಿಫ್ರೆಂಟಾಗೇ ಕಾಣಿಸ್ತಿದೆ. ಅದು ಪ್ಲೈನಲ್ಲಿ ಸ್ವಲ್ಪ ಅಷ್ಟೊಂದು ಲುಕ್ಕಾಗಿ ಕಾಣಲಿಲ್ಲ. ಸೊ ಆಫ್ಟರ್ ಎಲ್ಲ ಡೆಕೊರೇಷನ್ ಎಲ್ಲ ಮಾಡಿಕೊಂಡು ಹೂವು ಡೆಕೊರೇಷನ್ ಎಲ್ಲ ಹಾಕಿದ ಮೇಲೆ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಚಿಕ್ಕದಾಗಿ ಗರ್ಕೆನಿಟ್ಟು ನಾವು ವಿನಾಯಕನ ಅರ್ಶಿನ ಪುಡಿಯಲ್ಲಿ ಮಾಡಿಕೊಂಡು ಫಸ್ಟ್ ವಿನಾಯಕನ ಪೂಜೆ ಮಾಡಿಕೊಂಡು ಆಮೇಲೆ ಮೇಯ್ನ್ ದೇವ್ರಿಗಂತ ಪೂಜೆ ಮಾಡ್ಕೊತೀವಿ. ಸೊ ಈ ರೀತಿ ನಾವು ನಮ್ಮ ಮನೆಯಲ್ಲಿ ಪೂಜೆನ ಮಾಡಿಕೊಂಡ್ವಿ. ಸೊ ಎಲ್ಲರೂ ಒಂದೊಂದು ರೀತಿ ಅವ್ರ ಮನೇಲಿ ಮಾಡ್ಕೊತಾರೆ. ಅವ್ರವ್ರ ಮನೇಲಿ ಅವ್ರವ್ರು ವಿಶೇಷವಾಗಿ ಮಾಡ್ಕೊಳೋ ಹಬ್ಬ ಇದು. ಸೊ ಈ ವಿಡಿಯೋನ ನಾನು ಹೀಗೆ ಕಂಟಿನ್ಯೂ ಆಗುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ.